ಕೆಚ್ ಬೆನ್ನಲ್ಲಿ ಬರೆದು ಬಟ್ಟೆಯಲ್ಲಿ ಒರೆಸಬಹುದಾದ ಮಕ್ಕಳು ಅತಿ ಹೆಚ್ಚು ಇಷ್ಟಪಡುವ ಮತ್ತು ಉಪಯೋಗವಾಗುವ ಮ್ಯಾಜಿಕ್ ಬುಕ್ಸ್ ಫಸ್ಟ್ ಒನ್ ಎ ಬಿ ಸಿಡಿ ಇಂಗ್ಲಿಷ್ ಬುಕ್ ಸೆಕೆಂಡ್ ಒನ್ ಡ್ರಾಯಿಂಗ್ ಬುಕ್ ತರ್ಡ್ ಒನ್ ಮ್ಯಾಥ್ಸ್ ಬುಕ್ ಫೋರ್ತ್ ಒನ್ ಮ್ಯಾಪ್ ಬುಕ್ ಫಿಫ್ತ್ ಒನ್ ಫೋರ್ ಲೈನ್ ಬುಕ್ ಸಿಕ್ಸ್ ಒನ್ ಟೂ ಲೈನ್ ಬುಕ್ ಸೆವೆಂತ್ ಒನ್ ಪ್ಲೇನ್ ವೈಟ್ ಬುಕ್ ಕೊಳ್ಳಲು ಮತ್ತು ಮಾರಲು ಸಂಪರ್ಕಿಸಿ ಇದೇ ಪುಸ್ತಕವನ್ನು ಮನೆಯಲ್ಲಿದ್ದು ಸೇಲ್ ಮಾಡಿ ತಿಂಗಳಿಗೆ ಒಂದು ಲಕ್ಷದವರೆಗೂ ಕೂಡ ಸಂಪಾದಿಸ್ತಾ ಇದ್ದಾರೆ ಕೂಡಲೇ ಕರೆ ಮಾಡಿ ಸ್ನೇಹಿತರೆ ಕೆಲವೊಂದು ಸಾರಿ ನಮ್ಮ ದೇಶದಲ್ಲಿ ಪವಾಡಗಳು ನಡೆಯುತ್ತಲೇ ಇರುತ್ತೆ ಹೇಗೆ ನಡೆಯುವಂತಹ ಪವಾಡಗಳಿಗೆ ನಾವು ಯಾವಾಗಲೂ ಈ ಚಿತ್ರವನ್ನು ಪಡುತ್ತೇವೆ ನಮಗೆ ಗೊತ್ತಿರಬಹುದು ಎಲ್ಲಿ ನೆಗೆಟಿವಿಟಿ ಅಂದರೆ ನಕಾರಾತ್ಮಕ ಶಕ್ತಿ ಇರುತ್ತದೆಯೋ ಅಲ್ಲಿ ತನಕ ಒಳ್ಳೆಯ ಶಕ್ತಿ ಇದ್ದೇ ಇರುತ್ತೆ ಅಲ್ಲಿ ನಮ್ಮನ್ನು ಕಾಪಾಡೋದಕ್ಕೆ ಧನಾತ್ಮಕ ಶಕ್ತಿ ಅಥವಾ ದೈವ ಶಕ್ತಿ ಇದೆ ಎನ್ನುವುದು ನಿಜ ಹಾಗಾದರೆ ಬನ್ನಿ ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆಯೇ ನೀವು ದೇವರನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ನಮ್ಮ ಪಕ್ಕದ ರಾಜ್ಯ ಆಗಿರುವಂತಹ ತೆಲಂಗಾಣ ಎನ್ನುವಂತಹ ರಾಜ್ಯದಲ್ಲಿ ನಡೆದಂತಹ ಘಟನೆ ಇದು ತೆಲಂಗಾಣದ ಹತ್ತಿರ ಒಂದು ಚಿಕ್ಕ ಹಳ್ಳಿಯಲ್ಲಿ ನಡೆದಂತಹ ಒಂದು ವಿಚಿತ್ರ ಘಟನೆ ಹಳ್ಳಿಯಲ್ಲಿ ಜೆ ಬಿಯಿಂದ ಮರಗಳನ್ನು ತೆಗೆಯಬೇಕಾದಂತಹ ಸಂದರ್ಭದಲ್ಲಿ ಒಂದು ಪವಾಡ ನಡೆಯುತ್ತೆ ಈ ವಿಷಯ ಸಿಕ್ಕಾಪಟ್ಟೆ ತುಂಬಾ ವೈರಲ್ ಆಗುತ್ತೆ ಫೇಸ್ಬುಕ್ ಯೂಟ್ಯೂಬ್ ಹಾಗೂ ಹಲವಾರು ಮಾಧ್ಯಮಗಳಲ್ಲಿ ಈ ವಿಚಾರ ಬರುತ್ತೆ ಅದು ಏನಪ್ಪ ಅಂದರೆ ಅವರು ಮಣ್ಣನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಜೆ ಸಿ ಬಿ ಬಳಸ್ತಾರೆ ಹೀಗೆ ಬಳಸುವಂತಹ ಸಂದರ್ಭದಲ್ಲಿ ದೊಡ್ಡದಾದ ಒಂದು ಶಬ್ದ ಬರುತ್ತದೆ ಶಬ್ದವನ್ನು ಸರ್ವೇ ಸಾಮಾನ್ಯವಾಗಿ ಕಲ್ಲುಗಳ ಶಬ್ದ ಅಂತ ಹೇಳಿ ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ ಹೀಗೆ ಮುಂದುವರೆಸಿದಂತಹ ಜೆ ಸಿ ಬಿ ಡ್ರೈವರ್ ಮತ್ತು ಅವನಿಗೆ ಯಾವುದೋ ಒಂದು ದೊಡ್ಡ ಶಬ್ದ ಕೇಳಿಸುತ್ತೆ ಹೀಗೆ ಅದು ಏನು ಅಂತ ಹೇಳಿ ನೋಡುವಂತಹ ಸಂದರ್ಭದಲ್ಲಿ ಜೆ ಸಿ ಬಿ ಒಂದು ಬಾಲ ಇಲ್ಲದ ಹಾಗೆ ಕಂಡು ಬರುತ್ತೆ ಆ ಹಾವಿನ ಇನ್ನೊಂದು ಅಂಗ ಎಲ್ಲಿ ಹೋಯಿತು ಎನ್ನುವ ವಿಚಾರವನ್ನ ಅಲ್ಲಿನ ಜನರು ನೋಡ್ತಾರೆ ಈ ವಿಚಾರವನ್ನ ಕಂಡ ತಕ್ಷಣ ಜೆ ಸಿ ಬಿ ಡ್ರೈವರ್ ಹಾಗೂ ಅಲ್ಲಿನ ಎಂಜಿನಿಯರ್ ಒಂದು ಸಾರಿ ಬೆಚ್ಚಿ ಬೀಳ್ತಾರೆ ಹಾಗೆ ಸ್ವಲ್ಪ ಸಮಯ ಅಲ್ಲಿ ಆಲೋಚನೆ ಮಾಡಿ ನೋಡಿದಾಗ ಒಂದು ಶಿವನ ಮೂರ್ತಿ ಕಂಡುಬರುತ್ತದೆ ಅದನ್ನು ನೋಡಿ ಅಲ್ಲಿನ ಜನರು ನಿಚ್ಚುವಾಗಲು ದಿಗ್ಭ್ರಾಂತರಾಗುತ್ತಾರೆ ಶಿವನ ಕುರುಳಿನಲ್ಲಿ ಇರುವಂತಹ ಹಾವು ಶಿವನ ಮೂರ್ತಿಯನ್ನ ಕಾಯುತ್ತಿರಬಹುದು ಆದುದರಿಂದಲೇ ತನ್ನನ್ನು ತಾನು ಜೀವ ಗೊತ್ತಿತ್ತಾದರೂ ಶಿವನನ್ನ ಹಾಗೂ ಶಿವನ ಮೂರ್ತಿಯನ್ನು ಕಾಪಾ ಪಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮೊದಲು ಕಾಣಿಸಿಕೊಳ್ಳುತ್ತದೆ ಎನ್ನುವುದನ್ನು ಅಲ್ಲಿನ ಜನರ ಒಂದು ಅಭಿಪ್ರಾಯವಾಗಿದೆ ಅಲ್ಲಿಗೆ ಆ ಕೆಲಸವನ್ನ ಅಲ್ಲಿನ ಜನರು ನಿಲ್ಲಿಸುತ್ತಾರೆ ಹಾಗೂ ಜೆ ಸಿ ಬಿ ಡ್ರೈವರ್ ಹಾಗೇನೇ ಇಂಜಿನಿಯರ್ ಕೂಡ ಆ ಕೆಲಸವನ್ನ ನಿಲ್ಲಿಸಲು ಹೇಳ್ತಾರೆ ಮೂರ್ತಿಗೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತದೆ ಆದ್ದರಿಂದಲೇ ಅಲ್ಲಿಗೆ ಹಾವು ಬಂದಿದೆ ಎನ್ನುವಂತಹ ವಿಚಾರವನ್ನ ಅಲ್ಲಿನ ಜನರು ಹೇಳಿದ್ದಾರೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಅಲ್ಲಿ ಸಿಕ್ಕಂತಹ ಶಿವನ ಮೂರ್ತಿಯಲ್ಲಿ ಅಪಾರವಾದಂತಹ ದಿವ್ಯ ಶಕ್ತಿ ಇದೆ ಹೀಗೆ ಯಾರಾದರೂ ಶಿವನ ಮೂರ್ತಿಗೆ ಆತಂಕ ಉಂಟು ಮಾಡೋದಕ್ಕೆ ಬಂದರೆ ಅಲ್ಲಿಗೆ ಬಂದು ಮೂರ್ತಿಯನ್ನ ಕಾಪಾಡಲು ಹಾವು ಬರುತ್ತದೆ ಎನ್ನುವುದು ಅಲ್ಲಿನ ನಂಬಿಕೆಯಾಗಿದೆ ಈ ಕಥೆಯ ಕುರಿತು ನಿಮಗೆ ಇರುವಂತಹ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಿಯೂ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು